ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಪಾಲಕ್ ರಸಂ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಒಂದು ಚಮಚ ಜೀರಿಗೆ ಹಾಕ್ಕೊಳ್ಳಿ. 5-6 ಕಾಳುಮೆಣಸು ಹಾಕ್ಕೊಳ್ಬೇಕು. ಮತ್ತು 1-5 ಬೆಳ್ಳುಳ್ಳಿ ಹಸಲನ್ನು ಹಾಕ್ತಾ ಇದ್ದೇನೆ. ಮತ್ತು 1 ಸಣ್ಣ ಶುಂಠಿ ತುಂಡು. 1 ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ. ನಾನು ಹಸಿ ಪಾಲಕ್ಕನ್ನೇ ಹಾಕ್ತಾ ಇರೋದು. ನೀವು ಬೇಕಿದ್ದರೆ ಪಾಲಕ್ಕನ್ನು ಬೇಯಿಸಿಕೊಂಡು ಬೇಕಿದ್ದರೂ ರುಬ್ಬಿಕೊಳ್ಬೋದು. ಈಗ ನಾನು ಕತ್ತರಿಸಿದ ಪಾಲಕ್ಕನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಆಗುವಷ್ಟು ಪಾಲಕ್ಕನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಇದನ್ನು ನೀರು ಹಾಕದೆ ನಯವಾಗಿ ರುಬ್ಬಿಕೊಳ್ಬೇಕು. ಈಗ ರುಬ್ಬಿ ತಂದಿದ್ದೇನೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ. ಅದರಲ್ಲಿ 4 ಎಣ್ಣೆಯನ್ನು ಬಿಸಿ ಮಾಡಿಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿಯಾಗ್ತಿದ್ದ ಹಾಗೆ 1 ಸಾಸಿವೆ ಹಾಕ್ಕೊಳ್ಬೇಕು. 1/2 ಜೀರಿಗೆ ಹಾಕ್ಕೊಳ್ಳಿ. ಮತ್ತು 1 ಕರಿಬೇವು ಸೊಪ್ಪು. ಈಗ ಇದನ್ನು 1 ಹೊತ್ತು ಮುಗುಚ್ಬೇಕು. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈಗ ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಈಗ ಸಣ್ಣಗೆ ಕತ್ತರಿಸಿ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ 1 ಹೊತ್ತು ಈರುಳ್ಳಿಯನ್ನು ಹುರಿವ, ಅದರ ಹಸಿ ವಾಸನೆ ಹೋಗಿ 1 ಮೆತ್ತಗಾಗಬೇಕು. ಅಷ್ಟು ಹೊತ್ತು ಹುರಿದುಕೊಳ್ಳಿ. ಈ ರಸಂ ತುಂಬಾ ರುಚಿಯಾಗಿ ಆಗ್ತದೆ ಮತ್ತು ಬೇಗನೆ ಆಗ್ತದೆ. 1-10 ನಿಮಗೆ ರಸಂ ರೆಡಿಯಾಗ್ತದೆ. ಈಗ ಇದು ನೋಡಿ, ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಇನ್ನೂ ಕೆಂಪಾಗೆ ಬೇಕಿದ್ರೂ ಹುರಿದುಕೊಳ್ಬೋದು. ಈಗ 1 ಟೊಮೆಟೊವನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ 1 ಉಪ್ಪು ಕೂಡ ಹಾಕಿದ್ದೇನೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗ್ತದೆ ನೋಡಿ. ಹಾಗೆ 1 ಹಸಿಮೆಣಸು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಗುಚಿಕೊಳ್ಳುವ. ಇಷ್ಟು ಮೆತ್ತಗಾದರೆ ಸಾಕು ನೋಡಿ. ಈಗ ರುಬ್ಬಿದಂತಹ ಪಾಲಕ್ಕನ್ನು ಹಾಕ್ಕೊಳ್ಬೇಕು. ಪಾಲಕ್ಕನ್ನು ಹಾಕಿ ಚೆನ್ನಾಗಿ ಮಗುಚಿಕೊಳ್ಬೇಕು. 1 ಪಾಲಕ್ಕಿನ ಕಲರ್ ಚೇಂಜ್ ಆಗ್ತದೆ ನೋಡಿ. ಅಷ್ಟು ಹೊತ್ತು ಮಗುಚಬೇಕು. ಬೇಯಿಸಿಕೊಂಡು ರುಬ್ಬಲಿಲ್ಲ ನೋಡಿ, ಹಾಗಾಗಿ ಇದನ್ನು 1 ಹೊತ್ತು ಎಣ್ಣೆಯಲ್ಲಿ ಹುರಿದುಕೊಳ್ತೇನೆ. ಪಾಲಕ್ಕನ್ನು ಬೇಯಿಸಿಕೊಂಡು ನೀವು ಬೇಕಿದ್ರೂ ರುಬ್ಬಿಕೊಳ್ಬೋದು. ಹಾಗೆ ಕೂಡ ಮಾಡಲಿಕ್ಕೆ ಆಗ್ತದೆ. ನಾನು ಇಲ್ಲಿ ಹಸಿ ಹಾಕ್ತಾ ಇದ್ದೇನೆ ನೋಡಿ. ಈಗ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಬೇಕು. ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ, ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ 1/4 ಅರಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಖಾರಕ್ಕೆ 1 ಮೆಣಸಿನ ಹುಡಿ ಹಾಕಿದ್ದೇನೆ. ಮೆಣಸಿನ ಹುಡಿ ಜಾಸ್ತಿ ಕಡಿಮೆ ಬೇಕಿದ್ರೂ ಮಾಡ್ಕೊಳ್ಬೋದು. ಒಂದು ಚಮಚ ಗರಂ ಮಸಾಲೆ ಹುಡಿ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈ ಒಂದು ರಸಂ ನೋಡಿ ಬೇಗನೆ ಆಗ್ತದೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ 1 ಅಮಚೂರ್ ಪೌಡರನ್ನು ಹಾಕಿದ್ದೇನೆ. ಚೆನ್ನಾಗಿ ಹುಳಿ ಇರುವ ಟೊಮೆಟೊ ಆದರೆ ನೀವು ಅಮಚೂರ್ ಪೌಡರ್ ಹಾಕಬೇಕಾಗಿಲ್ಲ. ಅಮಚೂರ್ ಪೌಡರ್ ಹಾಕಿದ್ರು ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ಹಾಕಿದ್ದೇನೆ ಅಷ್ಟೇ. ಚೆನ್ನಾಗಿ ಕುದಿ ಬಂದ ಮೇಲೆ 1 ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ದಪ್ಪ ಉಂಟು ಇದು. ಇನ್ನೂ ಬೇಕಿದ್ರೂ ತೆಳ್ಳಗೆ ಮಾಡ್ಬೋದು ನೋಡಿ. ಈ ಥರ ಉಂಟು ನೋಡಿ. ರುಚಿಯಾದ ಪಾಲಕ್ ರಸಂ ರೆಡಿ ಆಯಿತು. ಅನ್ನದ ಜೊತೆ ತುಂಬಾ ಚೆನ್ನಾಗಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.